ಧರ್ಮಚಿಂತನೆ ಸೊ ಚಿಂತನೆಯಲ್ಲಿ ಈಗ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಗೊತ್ತಿದೆ ನಾವು ಹೇಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಗೊತ್ತಿದೆ ಅಂತ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಈ ಪ್ರಪಂಚದ ವಿಷಯಗಳನ್ನ ನೀವು ಎಲ್ಲೇ ನೋಡಿದ್ರು ಕೂಡ ಎಲ್ಲ ವಿಷಯಗಳ್ನು ಹೇಳಿಬಿಟ್ಟಿದ್ದಾರೆ ಇದರಲ್ಲಿ ಯಾವುದು ಹೊಸ್ದಾಗಿ ಹೇಳಬೇಕಾಗಿರೋ ವಿಷಯಗಳು ಯಾವುದೂ ಇಲ್ಲ ನಾವುಗಳು ಪಾಲಿಸೋದ್ರಲ್ಲಿ ಎಡುತ್ತಿದ್ದೀವಿ ಅಷ್ಟೇ ನಿಜ ಅದು ಯಾಕೆಂದರೆ ಹೊಸದಾಗಿ ಇನ್ನೊಂದು ಹೇಳಬೇಕು ಅಂತೇನಿಲ್ಲ ಇವಾಗ ನಾನು ಒಂದು ಸ್ವಲ್ಪ ಹೊತ್ತಕ್ಕೆ ಮುಂಚೆ ನಿಮಗೆ ಮಾತಾಡೋದಲ್ಲ ಕೈ ತೊಳ್ಕೊಳ್ಳಿ ಮುಖ ಅದೆಲ್ಲ ಮುಟ್ಟಬೇಡಿ ಈಚೆ ಕಡೆ ಬಂದರೆ ಪಾದರಕ್ಷೆ ಅಲ್ಲೇ ಬಿಡಿ ಈಚೆ ಕಡೆ ಎಲ್ಲ ಓಡ್ ಓಡಾಡಿ ಬಂದಿದ್ರೆ ಅಂದರೆ ಆ ಬಟ್ಟೆನೆಲ್ಲ ತೆಗೆದು ಎಲ್ಲಾದರೂ ಒಗೆಯೋದಕ್ಕೆ ಹಾಕಿ ಇದೆಲ್ಲ ನಾವು ಆವತ್ತಿಂತ ಮೈ ಗುಡಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಮೈ ಗುಡಿಸ್ಕೊಂಬಂದಿದ್ದೀವಿ ಇದನ್ನು ಇವತ್ತು ಹೇಳ್ಕೊಂಡು ಬರ್ತಿದ್ದೀವಿ ಅಂದರೆ ಪಾಲಿಸೋದು ಕಡಿಮೆ ಆಯಿತು ತೊಂದರೆ ಜಾಸ್ತಿ ಆಯಿತು ಈಗ ಮತ್ತೆ ಅದನ್ನು ನೋಡ್ತಾ ಇದ್ದೀವಿ ಈ ಥರ ನಮ್ಮಲ್ಲಿ ಕಾಲಘಟ್ಟಕ್ಕೆ ತಕ್ಕಂಗೆ ಒಂದು ಕಾಲದಲ್ಲಿ ಪ್ರಯತ್ನ ಪಟ್ಟಿರ್ತೀವಿ ಅದು ಸಿಕ್ಕಿರೋಲ್ಲ ನಮಗೆ ಅದು ಸಿಕ್ಕಿಲ್ಲ ಅಂದಮೇಲೆ ಅದನ್ನು ಮರ್ತು ಬಿಟ್ಟಿರ್ತೀವಿ ಅದನ್ನು ಮತ್ತೆ ಪ್ರಯತ್ನ ಪಡಕ್ಕೆ ಹೋಗಿರಲ್ಲ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಏನು ಅಂತ ನೋಡೋಣ ಬನ್ನಿ ನಮ್ಮಲ್ಲೆಲ್ಲ ಗೊತ್ತು ಆನೆ ಇದೆ ಈ ಆನೆಯನ್ನು ಪಳಗಿಸ್ತಕ್ಕಂಥ ಮಾವುತಾ ಇರ್ತಾನೆ ಈಗೆಲ್ಲ ಆನೆಯನ್ನು ಪಳಗ್ಸೋಕ್ಕೆ ಆನೆಯನ್ನು ತೊಗೊಂಡು ಇಂಡಿವಿಜುವಲ್ ಆಗಿ ಒಬ್ಬರು ಸಾಕೋದಕ್ಕೆಲ್ಲ ಆಗೋಲ್ಲ ಒಂದು ಕಾಲದಲ್ಲಿತ್ತು ಆನೆಯನ್ನು ಕರ್ಕೊಂಡು ಯಾರೋ ಒಬ್ಬರು ಇರ್ತಿದ್ರು ಅದು ಆನೆ ಅವ್ರಿಗೆ ಸ್ವಂತ ಅಂತಿರ್ತು ಆ ಆನೆಯನ್ನು ಕರ್ಕೊಂಡು ಇವರು ಊರೂರು ಹೋಗೋರು ಊರೂರು ಹೋಗ್ತಾ ಆನೆ ಕೈಲಿ ಏನಾದರೂ ಒಂದು ಏನೋ ಒಂದೇನೋ ಮಾಡಿಸಿ ಅದಕ್ಕೇನೋ ಒಂದು ವೀಕ್ಷಕರು ಜನ ನೋಡಿ ಏನಾದರೂ ಕೊಟ್ಟರೆ ಅದನ್ನು ತೊಗೊಂಡು ಆನೆಗೆ ಸ್ವಲ್ಪ ಹೊಟ್ಟೆ ತುಂಬಿಸಿ ಇವ್ರ ಹೊಟ್ಟೆ ಪಡ ನಡೆದೋಗ್ತಿತ್ತು ಒಂದು ಕಾಲದಲ್ಲಿ ಆ ಥರ ಒಂದು ಆನೆನ ಒಬ್ಬರು ನಡೆಸ್ಕೊಂಡು ಸಣ್ಣ ಮರಿ ಆನೆ ಒಂದು ಆನೆ ನಡೆಸ್ಕೊಂಡು ಹೋಗ್ತಿರೋವಾಗ ಒಂದು ಆನೆ ಆ ಆನೆನ ಏನು ಮಾಡ್ತಾನೆ ಯಾವುದೋ ಒಂದು ಊರಿಗೆ ಹೋಗ್ತಾನೆ ಅಂತೇಳಿದ್ರೆ ದೊಡ್ಡ ಆನೆ ಇರುತ್ತೆ ಆನೆನೋಗಿ ಏನಾದರೂ ಕಟ್ ಹಾಕ್ಬೇಕು ಅಂದರೆ ಆನೆ ಕಾಲ್ಗೆ ಒಂದು ಸರಪಳಿ ಹಾಕಿರ್ತಾನೆ ಆ ಸರಪಳಿ ಹಾಕ್ಬಿಟ್ಟು ಏನು ಮಾಡ್ತಾನೆ ಯಾವುದೋ ಒಂದು ಊರಲ್ಲಿ ಹೋಗಿ ಇನ್ನೇನು ನೈಟ್ ಉಳ್ಕೋಬೇಕು ಆ ಆನೆ ಕಾಲ್ ಇರ್ತಕ್ಕಂಥ ಸರಪಳಿಗೆ ಇನ್ನೊಂದು ನಮ್ಮಲ್ಲಿ ಹಳ್ಳಿ ಕಡೆ ಎಲ್ಲ ಈ ಹಸುಗಳನ್ನ ಇದನ್ನೆಲ್ಲ ಕಟ್ಟೋದಕ್ಕೊಂದು ಗೂಟ ಅಂತ ಹೇಳ್ತಾರೆ ಒಂದು ಶಾರ್ಪ್ ಆಗಿರುತ್ತೆ ಅದನ್ನೇನು ಮಾಡ್ತಾನೆ ಅಂದರೆ ಒಡೆದ್ಬಿಟ್ಟು ಅಲ್ಲಿ ನೆಲಕ್ಕೆ ಒಂದು ಸುತ್ತಿಗೆಯಲ್ಲಿ ಆ ಸರಪಳಿನ ಅದನ್ನು ಕಟ್ಟಿಬಿಟ್ಟು ಬಿಟ್ಬಿಡ್ತಾನೆ ಯಾರೋ ಒಬ್ಬರು ಹೋಗಿ ಆನೆ ನೋಡಿ ಕೇಳಿದ್ರಂತೆ ಏನಯ್ಯ ಆನೆ ನೀನು ಎಷ್ಟು ದೊಡ್ಡ ಶಕ್ತಿವಂತ ನಿನ್ನ ಸೊಣ್ಣಿಂದ ಮರನೇ ಎತ್ತಿ ಬುಡ ಸಮೇತ ಕಿತ್ತಿ ಬಿಸಾಡ್ಬಿಡ್ಬೋದು ಅಷ್ಟು ಶಕ್ತಿ ಇದೆ ನಿನಗೆ ನೀನು ನೋಡಿದ್ರೆ ಇವನು ಏನೋ ಮಾವತ ಅಂತ ಅವನ ಜೊತೆ ಎಲ್ಲೆಲ್ಲೋ ಹೋಗೋದು ಏನೇನೋ ಕೆಲಸ ಮಾಡೋದು ಅವನು ಹೇಳಿದರೆ ಆಶೀರ್ವಾದ ಮಾಡೋದು ಅದೇನೋ ನಾಲ್ಕು ಕಣಿ ಕೊಟ್ಟರೆ ಅವನು ಕೊಡೋದು ಇದೆಲ್ಲ ಏನು ಮಾಡ್ಕೊಂಡಿದೆಯಾ ಸುಮ್ಮನೆ ಅವನು ಮಲಗಿದ್ದಾನೆ ಬಿಚ್ಕೊಂಡು ಹೋಗಿ ನೆಮ್ಮದಿಯಾಗಿ ಹೋಗಿ ಕಾಡಿನಲ್ಲಿ ಆರಾಮಾಗಿರಪ್ಪ ಆಗಿರೋ ಅದಕ್ಕೆ ಆನೆ ಹೇಳ್ತಂತೆ ಏ ಇಲ್ಲಪ್ಪ ನಾನು ಪ್ರಯತ್ನ ಪಟ್ಟು ನೋಡಿದೀನಿ ಬಹಳ ಪ್ರಯತ್ನ ಪಟ್ಟಿದ್ದೀನಿ ಅದೆಲ್ಲ ಆಗಲ್ಲ ನೋಡಿ ಕಟ್ಟಾಕ್ಬಿಟ್ಟಿದ್ದಾನೆ ಎಲ್ಲಿಂದ ನಾನು ಬಿಡಿಸ್ಕೊಂಡು ಹೋಗೋದು ಸಾಧ್ಯವೇ ಇಲ್ಲ ಹೇಗೆ ಪ್ರಯತ್ನ ಪಟ್ಟಪ್ಪ ಏನು ಮಾಡಿದೆ ಸಣ್ಣ ಮರಿ ಇರೋವಾಗ ಕೂಡ ಅವನು ಅದೇ ಮಾಡ್ತಿದ್ದಿದ್ದಲ್ವ ಸಣ್ಣ ಮರಿ ಇರೋವಾಗ ನೀವು ನೋಡಿ ಬೇಕಾದರೆ ಸಣ್ಣ ಮರಿ ಇರುತ್ತೆ ಅದಕ್ಕೊಂದು ಸರಪಳಿ ಹಾಕಿರ್ತಾನೆ ಅದಕ್ಕೂ ಅದೇ ಥರ ಗುಟ್ಟ ಹಾಕಿ ಅಲ್ಲಿ ಹೊಡೆದಿರ್ತಾನೆ ಆನೆ ನೀವು ನೋಡ್ಬೋದು ಕಾಲು ಹಿಂಗೆ ಹಾಕ್ಕೊಂಡು ಹಿಂಗೆ ಎಳ್ಕೊಂಡು ಎಳ್ಕೊಂಡು ಹಿಂಗೆ ಹೋಗೋದು ಸಣ್ಣ ಮರಿ ಅಲ್ವಾ ಅವಾಗ ಬಂದಿರಲ್ಲ ಅದು ಬಂದಿಲ್ಲ ಸೊ ಅದು ಎಳೆದು ಎಳೆದು ಹಿಂಗೆ ನೋಡ್ತಿರ್ತಾನೆ ನೀವು ನೋಡಿರ್ತೀರ ಭಾಳ ಕೆಲವು ಜಾಗದಲ್ಲ ಸಣ್ಣ ಮರಿನೂ ಕೂಡ ಕಟ್ ಹಾಕಿರ್ತಾರೆ ಸಣ್ಣ ಮರಿನ ಕಟ್ಟ ಒಂದೇ ಒಂದು ಒಂದೇ ಒಂದು ಕಾಲಕ್ಕೆ ಮಾತ್ರ ಸರಪಳಿ ಹಾಕ್ಬಿಟ್ಟು ಒಂದು ಸಣ್ಣ ಗುಟ್ ಥರ ಅಲ್ಲಿ ಒಡೆದ್ಬಿಟ್ಟು ಕಟ್ಟಾಕಿರ್ತಾನೆ ಅಷ್ಟೇ ಅದು ಹಿಂಗೆ ಎಳೆದು ಎಳೆದು ಕಾಲು ಹಿಂಗೆ ಹೀಗೆ ಹೀಗೆ ನೋಡಿರುತ್ತೆ ಆನೆ ಅದನ್ನೇ ಇಷ್ಟು ದೊಡ್ಡ ಆನೆ ಆದಮೇಲೂ ಕೂಡ ತಲೆ ಒಳಗಡೆ ಹಾಕ್ಕೊಂಬಿಟ್ಟಿದೆ ಅದು ಹಾಕ್ಕೊಂಡಿರೋ ಒಂದು ಕಾರಣದಿಂದ ಇವತ್ತು ಇಷ್ಟು ದೊಡ್ಡ ಆನೆಯಾಗಿ ಎದುರುಗಡೆ ಒಬ್ಬರು ಬಂದು ಇಲ್ಲ ಕಣೆಯ ನಿನಗೆ ಅಷ್ಟೊಂದು ಶಕ್ತಿ ಇದೆ ನೀನು ಈಚೆ ಹೋಗ್ಬೋದು ನೀನು ಇಂಡಿಪೆಂಡೆಂಟಾಗಿ ಬದುಕ್ಬೋದು ಸ್ವತಂತ್ರವಾಗಿ ಬದುಕ್ಬೋದು ಅಂತ ಹೇಳ್ತಿದ್ರು ಕೂಡ ಇದು ಆಗ ಸಣ್ಣ ವಯಸ್ಸಲ್ಲೇ ಅವ್ನು ಮಾಡಿದ ಕೆಲಸ ಜ್ಞಾಪಕಕ್ಕೆ ಬಂದು ಹಿಂಗೆ ಹಿಂಗೆ ಹೇಳ್ಕೊಂಡಿರೋದಕ್ಕೇನೆ ಯೋಚನೆ ಮಾಡ್ತಿದೆಯೇ ಹೊರತು ಹಿಂಗೆ ಜೋರಾಗಿ ಹೇಳೋದು ಹೋಗಬೇಕು ಅಂತ ಹೇಳ್ತಕ್ಕಂಥ ಯೋಚನೆ ಆನೆಗೆ ಬಂದಿಲ್ಲ ನಮಗೂ ಬರ್ತಾ ಇರಲ್ಲ ಒಂದೊಂದು ಸತಿ ನಿಜ ಅಲ್ವಾ ನಮಗೂ ಬರ್ತಾ ಇರಲ್ಲ ಅದು ಆನೆ ಕತೆ ಸೊ ಆನೆ ಅದೇ ಹಿಂಗೆ ಇದೆ ಇಟ್ಕೊಳ್ಳಿ ಈಗ ಆ ಥರ ಇಲ್ಲ ಪರಿಸ್ಥಿತಿಗಳಿಲ್ಲ ಕಟ್ಟಾಕೋರು ಇಲ್ಲ ಓಕೆ ಇದೂ ಇಲ್ಲ ಎಲ್ಲ ಕಾಡಲ್ಲಿ ಬಿಟ್ಟಿರ್ತಾರೆ ಆಮೇಲೆ ಅಂಬಾರಿಗೆ ಮಾತ್ರ ನಾವು ಆನೆ ನೋಡೋಕ್ಕಾಗೋದಷ್ಟೇ ಸೊ ಆಗ ತಿಳ್ಕೊಳ್ಳಿ ಸ್ನೇಹಿತರೆ ನಮ್ಮಲ್ಲಿ ಅಗಾಧವಾದಂಥ ಶಕ್ತಿ ಇದೆ ನಮ್ಮಲ್ಲಿ ಫಿಸಿಕಲ್ ಸ್ಟ್ರೆಂತ್ ಮೆಂಟಲ್ ಸ್ಟ್ರೆಂತ್ ಅಂತ ಬಹಳಷ್ಟು ಇದೆ ಸೊ ಅದೆಲ್ಲ ಇರೋವಾಗ ನಾವೇನು ಮಾಡ್ತೀವಿ ಆಗ ಸಣ್ಣ ವಯಸ್ಸಿನಲ್ಲಿದ್ದಾಗ ಆನೆಗೆ ಒಂದು ಸರಪಳಿ ಹಾಕಿ ಕಟ್ಟಿರೋ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಡ ಆ ಒಂದು ಯಾವುದೋ ಒಂದು ಸರಪಳಿ ಸಣ್ಣದಾಗಿ ಕಟ್ಟಿ ಅದನ್ನು ನಾವು ಬಿಡಿಸ್ಕೊಳೋಕ್ಕಾಗದೆ ಇವತ್ತು ಇಷ್ಟು ಬೃಹದಾಕಾರವಾದಂಥ ಆನೆ ಆದಮೇಲೂ ಕೂಡ ನಾನು ಆವತ್ತು ಪ್ರಯತ್ನ ಪಟ್ಟೆ ಆಗಲಿಲ್ಲ ಇವತ್ತು ಏನಕ್ಕಪ್ಪ ಮಾಡೋಕ್ಕೋಗೋದು ಅಂಥೇಳಿ ನಾವು ಎಷ್ಟೋ ಕೆಲಸ ಕಾರ್ಯಗಳನ್ನ ಮಾಡದೇ ಹೋಗೋದರಿಂದ ನಮ್ಮ ಜೀವನದಲ್ಲಿ ನಡಿಬೇಕಾದಂಥ ಒಳ್ಳೊಳ್ಳೆ ವಿಷಯಗಳೆಲ್ಲ ನಮಗೆ ನಡೆಯದೇ ಹೋಗುತ್ತೆ ಆದ್ದರಿಂದ ನಾವುಗಳು ಆವತ್ತು ಪ್ರಯತ್ನ ಪಟ್ಟು ಇವತ್ತು ಭಾಳಷ್ಟು ಜನ ಯುವಕರು ಅಷ್ಟೇ ಇವಾಗ ಜ್ಯೋತಿಷ್ಯ ಹೇಳ್ತಾರೆ ಖುಷಿನೇ ಒಂಥರ ಏನಾಗುತ್ತೆ ಏನು ಗ್ರಹ ಸಿಗುತ್ತೆ ಅಂತ ಬಟ್ ನಮ್ಮ ಪ್ರಯತ್ನ ಹೇಗಿರಬೇಕು ನಮ್ಮ ಪ್ರಯತ್ನ ಎಷ್ಟಿರಬೇಕು ಇನ್ನೂ ಹೆಚ್ಚಿರಬೇಕು ಅದನ್ನು ನಾವು ಹೆಚ್ಚಿಸ್ಕೊಂಡು ಇರಬೇಕು ಇವತ್ತು ನೋಡಿ ನಮ್ಮೆಲ್ಲರಿಗೂ ಗೊತ್ತು ನಮ್ಮೆಲ್ಲರಿಗೂ ಗೊತ್ತು ದೇಶ ಸುತ್ತು ಕೋಶ ಓದು ಅಂತಲೇ ಹೇಳಿರೋದು ಆದರೆ ದೇಶ ಸುತ್ತೋದಕ್ಕೂ ರೆಡಿ ಇಲ್ಲ ಕೋಶ ಓದೋದಕ್ಕಂತೂ ಮೊದಲೇ ರೆಡಿ ಇಲ್ಲ ಎಷ್ಟೆಷ್ಟು ಹಾಸ್ಯವನ್ನೇ ವೃತ್ತಿಯಾಗಿ ಮಾಡಿಕೊಂಡವರು ಬಂದ್ವಾ ಎರಡು ಹಾಸ್ಯ ಚಟಾಕಿ ಆರಿಸಿದ್ವಾ ಅಲ್ಲೇನೋ ಅವ್ರಿಗೊಂದು ರೆಮ್ರೇಷನ್ ಸಂಭಾವನೆ ಬರುತ್ತೆ ಅಂತ ಹೋಗದೆ ಎಷ್ಟೋ ಜನ ಮಹನೀಯರು ಹಾಸ್ಯದ ಜೊತೆಗೆ ಮಕ್ಕಳನ್ನ ಬೆಳೆಸ್ತಕ್ಕಂಥ ವಿಷಯಕ್ಕೆ ಓದಿಸಿ ಒಂದೆರಡು ಪುಸ್ತಕಗಳು ಕೊಡಿ ಕೈಗೆ ಒಂದೆರಡು ಪುಸ್ತಕಗಳನ್ನ ಕೊಡಿ ಇವತ್ತು ಮೋಟಿವೇಶನ್ ಮಾಡ್ತಕ್ಕಂಥ ಪುಸ್ತಕಗಳು ಎಷ್ಟೋ ಇದ್ದಾವೆ ಓದೋದಕ್ಕೆ ಸಮಯ ಇಲ್ಲ ಓದೋದಿಲ್ಲ ಆಮೇಲೆ ಆ ಪದಗಳು ಬರ್ತಿಲ್ಲ ಮಾತಾಡೋದಕ್ಕೆ ಸೊ ಅವಾಗ ಅರ್ಥ ಏನು ಅಂದರೆ ನಾವು ಓದೋದಕ್ಕೆ ಅಂತ ಬಿ ಕುಳಿತುಕೊಂಡಾಗ ಅಕ್ಷರ ಜ್ಞಾನ ಅಂತ ಬಂದಾಗ ನಮ್ಮನ್ನು ಪ್ರಾಕ್ಟಿಕಲಿ ನಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ಮೋಟಿವೇಶನ್ ಸಿಕ್ತಂದ್ರೆ ನಾವೇನು ಬೇಕಾದರೂ ಮಾಡ್ಬೋದು ಈ ಥರ ವಿಷಯಗಳೆಲ್ಲವೂ ಕೂಡ ನಾನು ಭಾರಿ ಒಳಚ್ ಜನ ನೋಡಿ ಕಂಪ್ಲೇಂಟ್ ಮಾಡೋದೇ ಅಷ್ಟೇ ಯುವಕರ ಮೇಲೆಲ್ಲ ಮೊಬೈಲ್ ಇಟ್ಕೊಂಡು ಕುತ್ಕೊಂಡ ಅಂದರೆ ಮುಗೀತು ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ಅಂದರೆ ಮುಗೀತು ನನ್ನ ಮಗನ ಕತೆ ಅನ್ನೋ ರೀತಿ ಮಾತುಗಳಿದೆ ನೋಡಿ ಅದನ್ನೆಲ್ಲ ಕಡಿಮೆ ಮಾಡಿಸೋದಕ್ಕೆ ನಮ್ಮಲ್ಲಿ ನಾವು ಈ ಥರ ವಿಷಯಗಳನ್ನ ದೊಡ್ಡವರಾಗಿ ನಾವು ಅಳವಡಿಸ್ಕೊಂಡು ಬಂದ್ವಿ ಜೀವನದಲ್ಲಿ ಅಂದರೆ ನಮ್ಮ ಮಕ್ಕಳಿಗೂ ಕೂಡ ಅವರಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಶಕ್ತಿಗಳನ್ನ ಈಚೆ ತರತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡಬಹುದು ಅಂತ ಈ ಧರ್ಮ ತಿಳ್ಕೊಂಡಂತ ತಿಳ್ಕೊಂಡು ನಮಸ್ಕಾರ ನಾನು ನಿಮ್ಮ ಜಯ ಶ್ರೀನಿವಾಸನ್ ಗುರುಜಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ